ನನಗೆ ತಿಳಿದಿರೋ ಹಾಗೆ ಅದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು ಹೆಸರಲ್ಲಿ ಇದೆ, ಏಕಾದಶಿ. ಏಕ ಅಂದ್ರೆ ಒಂದು, ದಶ ಅಂದ್ರೆ ಹತ್ತು, ಉಪ ಅಂದ್ರೆ ಹತ್ತಿರ ಅಂತ ಅರ್ಥ, ಆವಾಸ ಅಂದ್ರೆ ಕೂರುವುದು, ಭಗವಂತನ ಹತ್ತಿರ ಕೂರುವುದು. ನೋಡಿ ಈಗ ವಿಜ್ಞಾನಿಗಳು ಬಂದ್ಬಿಟ್ಟು ಉಪವಾಸ ಮಾಡ್ರಪ್ಪ ದೇಹಕ್ಕೆ ಒಳ್ಳೇದು ಅಂದ್ರೆ ನಮ್ಮವ್ರ ಮಾತು ಕೇಳಲ್ಲ, ಅದಕ್ಕೆ ಭಗವಂತನ ಅಥವಾ ಆಧ್ಯಾತ್ಮದ ಸ್ಪರ್ಶ ಕೊಟ್ಟು. ಹರೇ ಕೃಷ್ಣ, ನಮಸ್ಕಾರ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ಹಬ್ಬದ ಹಿನ್ನೆಲೆ ಏನು, ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ನೋಡಿ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ, ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಹಬ್ಬ ಹರಿದಿನಗಳ ಹಿನ್ನೆಲೆಯನ್ನು ನೋಡಿದ್ರೆ ಯಾವುದನ್ನು ಸುಮ್ಮನೆ ಮಾಡಿಲ್ಲ, ಯಾವುದೋ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ನೋಡಿ, ನಮ್ಮಲ್ಲೊಂದು ಮಾತಿದೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ, ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತೆ, ದಾನ ನಮ್ಮ ದುಡಿಮೆಯನ್ನು ಶುದ್ಧಿ ಮಾಡುತ್ತೆ, ಹಾಗೆ ಉಪವಾಸ ನಮ್ಮ ಆರೋಗ್ಯವನ್ನು ಶುದ್ಧಿ ಮಾಡುತ್ತೆ ಅಂತ ಒಂದು ಮಾತಿದೆ. ಅಂದರೆ ಉಪವಾಸ ಮಾಡುವುದು ಎಷ್ಟು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಈ ಉಪವಾಸಕ್ಕೆ ನಮ್ಮ ಪುರಾಣಗಳಲ್ಲಿರುವ ಹಿನ್ನೆಲೆ ಏನು? ಬಹಳ ಮುಖ್ಯವಾಗಿ ವೈಕುಂಠ ಏಕಾದಶಿ ಅಂದರೆ ಬಹಳ ಪ್ರಮುಖವಾಗಿ ಪ್ರಧಾನವಾಗಿ ನಮಗೆ ಕಾಣಸಿಗುವುದು ಒಂದು ವಿಷ್ಣುವಿನ ಅಂದರೆ ನಾರಾಯಣನ ಹರಿಯ ದರ್ಶನ, ಇನ್ನೊಂದು ಉಪವಾಸ. ಈ ಉಪ ಆವಾಸ ಅಂದ್ರೇನು, ಇದಕ್ಕೆ ಪುರಾಣದಲ್ಲಿ ಯಾವ ಹಿನ್ನೆಲೆ ಇದೆ, ಈ ವೈಕುಂಠ ಏಕಾದಶಿಯನ್ನು ಯಾವ ಕಾರಣಕ್ಕೆ ಆಚರಣೆ ಮಾಡ್ತಾರೆ ಅಂದರೆ, ನನಗೆ ತಿಳಿದಿರೋ ಹಾಗೆ ಅದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು ಹೆಸರಲ್ಲಿ ಇದೆ, ಏಕಾದಶಿ. ಏಕ ಅಂದರೆ ಒಂದು, ದಶ ಅಂದರೆ ಹತ್ತು, ಹನ್ನೊಂದು ವಿಚಾರಗಳಿಗೆ ಸಂಬಂಧಿಸಿದ್ದು. ಹನ್ನೊಂದು ವಿಚಾರ ಯಾವುದು? ಐದು ಪಂಚೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಸೆನ್ಸ್ ಆಫ್ ಆರ್ಗನ್ಸ್ ಅಂತ ಏನು ಕರಿತೀವಲ್ಲ, ಈ ಪಂಚೇಂದ್ರಿಯಗಳು ಹಾಗೂ ನಮ್ಮ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು, ಈ ಐದು ಅಂದರೆ ಪಂಚೇಂದ್ರಿಯಗಳೈದು ಹಾಗೂ ಕರ್ಮೇಂದ್ರಿಯಗಳು ಐದು, ಈ ಹತ್ತು ಪ್ಲಸ್ ಮನಸ್ಸು. ಅಂದರೆ ಈ ಪಂಚೇಂದ್ರಿಯ ಕರ್ಮೇಂದ್ರಿಯ ಈ ದೇಹಕ್ಕೆ ಸಂಬಂಧಿಸಿದಂತಹ ಆರ್ಗನ್ಸ್, ಆದರೆ ಮನಸ್ಸಿದೆಯಲ್ಲ, ಈ ದೇಹದಿಂದ ಹೊರಗಡೆ ಇರುವಂತಹ ಒಂದು ಸ್ಥಿತಿ ಅದು. ಆ ಮನಸ್ಸಿನಲ್ಲೇ ಒಳ್ಳೆಯದು ಕೆಟ್ಟದ್ದು ಸ್ವಭಾವತಃ ನಿಮ್ಮ ಸೆನ್ಸ್ ಆಫ್ ಆರ್ಗನ್ಸ್, ಈಗ ಪಂಚ ಎಂದರೆ ನಿಮ್ಮ ಪಂಚೇಂದ್ರಿಯಗಳನ್ನು ತಗೊಳ್ಳಿ. ಕಣ್ಣು ಏನನ್ನು ನೋಡಬೇಕು ನಿರ್ಧಾರ ಮಾಡುವುದು ಮನಸ್ಸು. ಕಣ್ಣಿಗೆ ತನಗೆ ಬೇಕಾದದ್ದನ್ನು ನೋಡೋ ಅವಕಾಶ ಕಣ್ಣಿಗೆ ಸ್ವಾತಂತ್ರ್ಯ ಇಲ್ಲ, ಆ ಶಕ್ತಿ ಕಣ್ಣಿಗೆ ಇಲ್ಲ. ನಿಮ್ಮ ಮನಸ್ಸು ನಿರ್ಧಾರ ಮಾಡಬೇಕು ನಾನು ಯಾವುದನ್ನು ನೋಡಬೇಕು ಅಂತ. ಅಂದರೆ ಈ ಪಂಚೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು, ಪಂಚೇಂದ್ರಿಯಗಳೈದು ಕರ್ಮೇಂದ್ರಿಯಗಳೈದು, ಐದು ಪ್ಲಸ್ ಐದು ಹತ್ತು, ಪ್ಲಸ್ ಏಕ ಅಂದರೆ ಒಂದು ಮನಸ್ಸು. ಈ ಪಂಚೇಂದ್ರಿಯಗಳ ಐದು, ಕರ್ಮೇಂದ್ರಿಯಗಳ ಐದು, ಪ್ಲಸ್ ಒಂದು ಮನಸ್ಸು. ಈ ಹನ್ನೊಂದನ್ನು ಏಕಾದಶ ಅಂತ, ಏಕಾದಶಿ ಅಂತ ಕರೀತಾರೆ. ಉಪವಾಸದ ವಿಚಾರಕ್ಕೆ ಬರೋಣ. ಈ ಹನ್ನೊಂದು ವಿಚಾರಗಳನ್ನು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಹಾಗೂ ಈ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು, ಭಗವಂತನಲ್ಲಿ ನೆಟ್ಟು, ಭಗವಂತನ ಸ್ಮರಣೆ ಮಾಡ್ತಾ, ಪಠಣ ಮಾಡ್ತಾ, ಜಪ ತಪಗಳನ್ನು ಮಾಡ್ತಾ, ಆ ಮಂತ್ರಗಳನ್ನು ಹೇಳ್ತಾ, ಅಥವಾ ಅವನ ಹೆಸರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನಮಗೆ ಊಟವೇ ಮರೆತು ಹೋಗಬೇಕು. ಉಪ ಅಂದರೆ ಹತ್ತಿರ ಅಂತ ಅರ್ಥ, ಆವಾಸ ಅಂದರೆ ಕೂರುವುದು, ಭಗವಂತನ ಹತ್ತಿರ ಕೂರುವುದು. ಉಪವಾಸ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅಯ್ಯೋ ಉಪವಾಸ ಇದ್ದೀನಪ್ಪ, ಇದಾದಮೇಲೆ ಏನು ತಿನ್ನಬೇಕು ಈಗಲೇ ಮಾಡಿಡ್ರಪ್ಪ ಅಂದರೆ ನಮ್ಮ ಉಪವಾಸದಲ್ಲೂ ನಮಗೆ ಊಟದ ಬಗ್ಗೆ ಯೋಚನೆ ಇದೆ, ಅದು ಉಪವಾಸ ಆಗಲಿಕ್ಕಿಲ್ಲ ಅಂತ. ನೋಡಿ ಈಗ ವಿಜ್ಞಾನಿಗಳು ಬಂದ್ಬಿಟ್ಟು ಉಪವಾಸ ಮಾಡ್ರಪ್ಪ ದೇಹಕ್ಕೆ ಒಳ್ಳೇದು ಅಂದರೆ ನಮ್ಮವ್ರ ಮಾತು ಕೇಳಲ್ಲ, ಅದಕ್ಕೆ ಭಗವಂತನ ಅಥವಾ ಆಧ್ಯಾತ್ಮದ ಸ್ಪರ್ಶ ಕೊಟ್ಟು ವಿಷ್ಣುವಿನ ಯೋಚನೆ ಮಾಡ್ತಾ ಅಥವಾ ಅವನ ಪಠಣ ಮಾಡ್ತಾ ಅಥವಾ ಭಗವಂತನ ಸ್ಮರಣೆ ಮಾಡ್ತಾ ನೀನು ಊಟವನ್ನು ಮರೆತು ಬಿಡ್ತೀಯಪ್ಪ ಅಂದರೆ ಭಗವಂತನಿಗೆ ಊಟಕ್ಕೂ ಮೀರಿದ ಒಂದು ಶಕ್ತಿ ಇದೆ. ಅಂದರೆ ಊಟ ನಮ್ಮ ದೇಹವನ್ನು ಕಾಪಾಡಿದ್ರೆ ಆ ಭಗವಂತ ಒಟ್ಟಾರೆಯಾಗಿ ನಮ್ಮ ಅಸ್ತಿತ್ವವನ್ನೇ ಶಕ್ತಿಶಾಲಿಗೊಳಿಸ್ತಾನೆ. ಹಾಗಾಗಿ ನಮ್ಮ ಉಪವಾಸದ ಈ ಕಾನ್ಸೆಪ್ಟ್ ಹಿಂದೆ ದೇವರು, ಅಂದರೆ ವೈಜ್ಞಾನಿಕವಾಗಿ ಉಪವಾಸ ಅನ್ನೋದು ಒಳ್ಳೆಯದು ದೇಹದ ಆರೋಗ್ಯದ ದೃಷ್ಟಿಯಿಂದ ಅನ್ನೋದಾದರೆ, ಆ ಉಪವಾಸವನ್ನು ದೈವದ ಹೆಸರೇಳಿ ಜನಕ್ಕೆ ಹೇಳಿದಾಗ ಹೌದಪ್ಪ ಭಗವಂತನಿಗೋಸ್ಕರ ಉಪವಾಸ,
ವಿಜ್ಞಾನಿಗಳು ಹೇಳಿದ್ರು ಅಂತ ಮಾಡಲ್ಲ. ಇದು ಏಕಾದಶಿ ಅಂದರೆ ಐದು ಪಂಚೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು ಪ್ಲಸ್ ಒಂದು ಮನಸ್ಸು, ಒಟ್ಟು 11. ಏಕ ಪ್ಲಸ್ ದಶ 11. ಈ ಮನಸ್ಸು, ಇಂದ್ರಿಯ, ಈ ಎಲ್ಲವೂ ಕೂಡ ಭಗವಂತನ ಸ್ಮರಣೆ ಮಾಡುವುದು, ಉಪವಾಸ ಮಾಡುವುದು, ಆಹಾರವನ್ನು ಮರೆತು ಭಗವಂತನ ಸ್ಮರಣೆಯಲ್ಲಿ ಕಳೆಯೋದು ಈ ಏಕಾದಶಿ ಒಂದು. ಇನ್ನೊಂದು, ಈ ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಈ ದಕ್ಷಿಣಕ್ಕೊಂದು ಬಾಗಿಲಿರುತ್ತೆ. ವರ್ಷಕ್ಕೊಮ್ಮೆ ಮಾತ್ರ ಆ ಬಾಗಿಲನ್ನು ತೆರೀತಾರೆ. ಈ ದಿನ ಭಕ್ತಾದಿಗಳು ದೇವಸ್ಥಾನಗಳಿಗೆ ಹೋಗಿ ಅಂದರೆ ಉತ್ತರದಿಂದ ಪ್ರವೇಶ ಮಾಡಿ ದರ್ಶನ ಮಾಡಿ ದಕ್ಷಿಣದಿಂದ ಹೊರಗಡೆ ಬರುವಂತಹ ಒಂದು ಸಂಪ್ರದಾಯ. ಇದರ ಹೊರತಾಗಿ ಇನ್ನೊಂದು ಕಾರಣ ಇದೆ, ಅದು ಪೌರಾಣಿಕ ಕಾರಣ. ವಿಷ್ಣುವಿನ ಅಂಶದಿಂದ ಏಕಾದಶಿ ಅನ್ನುವಂತಹ ಒಬ್ಬ ದೇವಿ ಉತ್ಪನ್ನವಾಗ್ತಾಳೆ ಅಥವಾ ಉದ್ಭವವಾಗ್ತಾಳೆ. ಹೇಗೆ ಶಿವನ ಜಟೆಯಿಂದ, ಶಿವನ ಕೂದಲಿನಿಂದ ಕಾಲಭೈರವ ಬಂದನು, ಹಾಗೆ ವಿಷ್ಣುವಿನ ಅಂಶದಿಂದ ಈ ಏಕಾದಶಿ ಅನ್ನು ಸ್ತ್ರೀ ದೇವರು ಅಂದರೆ ದೇವಿ ಬರ್ತಾಳೆ. ಯಾಕೆ? ಮುರಾ ಅನ್ನು ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ, ಆ ಮುರ ಅನ್ನು ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಬಂದಂತಹ ಆ ಏಕಾದಶಿ ಅನ್ನೋ ಆ ದೇವತೆ ಇದ್ದಾಳಲ್ಲ, ಆಕೆ ವಿಷ್ಣುವಿನ ಅಂಶದಿಂದ ಬಂದವಳು. ಆ ಮುರ ಅನ್ನೋ ರಾಕ್ಷಸನನ್ನು ಕೊಂದಾದ ಮೇಲೆ ವಿಷ್ಣುವಿಗೆ ಬಹಳ ಖುಷಿಯಾಗುತ್ತೆ. ಕೇಳವ, ಏನಾದರೂ ವರ ಬೇಕಾದರೆ ಕೇಳವ ಅಂದಾಗ ಆ ಏಕಾದಶಿಯನ್ನು ದೇವತೆ ಹೇಳ್ತಾಳೆ, ಈ ದಿನ ಅಂದರೆ ಈ ರಾಕ್ಷಸನನ್ನು ಕೊಂದ ಈ ದಿನ ಯಾರು ಭಗವಂತನನ್ನು ಅಂದರೆ ವಿಷ್ಣುವನ್ನು ಸ್ಮರಣೆ ಮಾಡ್ತಾರೋ, ಭಜನೆ ಮಾಡ್ತಾರೋ, ಜಪತಪಗಳನ್ನು ಮಾಡ್ತಾರೋ ಅಥವಾ ಅವನ ಹೆಸರಲ್ಲಿ ಉಪವಾಸ ಇರ್ತಾರೋ ಅವರಿಗೆ ಮೋಕ್ಷವನ್ನು ಪ್ರಸಾದಿಸಪ್ಪ ಈ ದಿನ ಅಂತ ಲೋಕದ ಕಲ್ಯಾಣಕ್ಕೋಸ್ಕರ ಆ ದೇವಿ ವಿಷ್ಣುವಲ್ಲಿ ವರ ಕೇಳ್ತಾರೆ. ಆ ದಿನವೇ ಈ ಏಕಾದಶಿ ಅಂತ. ಜೊತೆಗೆ ಇನ್ನೊಂದು ಕಾರಣಗಳಿದೆ. ದೇವತೆಗಳೆಲ್ಲವೂ ವಿಷ್ಣುವನ್ನು ನೋಡಲಿಕ್ಕಿರುವಂತಹ ಬಹಳ ಪ್ರಶಸ್ತವಾದ ಮತ್ತು ಏಕೈಕ ದಿನ ಅಂತ ಅಂದರೆ ವೈಕುಂಠದ ಬಾಗಿಲನ್ನು ತೆಗೆಯುವಂಥದ್ದು ದೇವತೆಗಳಿಗೆ. ಹಾಗಾಗಿ ನಾವು ಸ್ಮರಿಸುತ್ತಾ ಆ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಾವು ಭಗವಂತನ ಚಿಂತನೆ ನೋಡಿ, ನೀವು ದೇವಸ್ಥಾನದಲ್ಲಿ ಕೂರಬೇಕು ಅಂತೇನಿಲ್ಲ, ಭಗವಂತನ ಹೆಸರು ಹೇಳ್ಕೊಂಡು ನಾಲ್ಕು ಒಳ್ಳೆ ಕೆಲಸ ಮಾಡಿ, ಬಾಯಲ್ಲಿ ಒಳ್ಳೆ ಮಾತಾಡಿ, ನಿಮ್ಮ ಕೈಗಳಿಂದ ಒಳ್ಳೆ ದಾನ ಮಾಡಿ, ಇದೆಲ್ಲವೂ ಭಗವಂತನ ಪೂಜೆಯೇ ಹೌದು. ಇದು ಏಕಾದಶಿಯ ವಿಶೇಷ. ಹಾಗಾಗಿ ನೀವು ಉಪವಾಸ ಇರಿ, ನಾನು ಬೇಡ ಅನ್ನಲ್ಲ, ಆದರೆ ನಿಮ್ಮ ಅಂತರಂಗದಲ್ಲಿ ಭಗವಂತನೇ ನೆಲೆಸಿರುವಾಗ ಪ್ರತಿದಿನವೂ ಏಕಾದಶಿ, ಈ ಭಾವನೆಯಲ್ಲಿ ನಾವು ಬದುಕಬೇಕು. ಬಂಧುಗಳೇ, ಇದು ನಮ್ಮ ಹಿರಿಯರು ಮಾಡಿರತಕ್ಕಂಥ ಬಹಳ ಶ್ರೇಷ್ಠವಾದ ಹಬ್ಬ ಹರಿದಿನಗಳ ಹಿನ್ನೆಲೆ. ಸುಮ್ಮನೆ ಯಾವುದನ್ನು ಮಾಡಿಲ್ಲ, ಹೌದಲ್ಲ? ಈ ಏಕಾದಶಿ ನಿಮ್ಮೆಲ್ಲರಿಗೂ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಮತ್ತೆ ನಾವು ರಾತ್ರಿ 8 ಗಂಟೆ ಕಾರ್ಯಕ್ರಮದಲ್ಲಿ ಸಿಗೋಣ. ಶುಭವಾಗಲಿ. ಹರೇ ಕೃಷ್ಣ.